ನಾವು ಟಿಪ್ಪುವನ್ನ ವಿರೋಧ ಮಾಡ್ತೀವಿ ಆದರೆ ಮುಸ್ಲಿಮರನ್ನ ವಿರೋಧ ಮಾಡಲ್ಲ ಪ್ರಧಾನಿಗಳು ಮುಸ್ಲಿಮರನ್ನ ಜೊತೆಲೇ ಕರ್ಕೊಂಡು ಹೋಗಿ ಹೇಳಿದ್ದಾರೆ ಅಂತ ಹೇಳಿ ಬಿಜೆಪಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ಅಶ್ವತ್ಥನಾರಾಯಣ ಹೇಳಿಕೆ ಕೊಡ್ತಾರೆ ನೋಡ್ರಪ್ಪ ನಾವು ಟಿಪ್ಪು ಸುಲ್ತಾನನನ್ನ ವಿರೋಧ ಮಾಡ್ತೀವಿ ಆದರೆ ಮುಸ್ಲಿಮರನ್ನ ನಾವು ವಿರೋಧ ಮಾಡಲ್ಲ ಜೊತೆಗೆ ಪ್ರಧಾನಿಗಳು ಇದೀಗ ಹೇಳಿಬಿಟ್ಟಿದ್ದಾರೆ ಅವರು ಮುಸ್ಲಿಮರನ್ನ ಜೊತೆಲೇ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಹಾಗಾಗಿ ನಾವು ಸರ್ವ ಸಮಾನ ಮನಸ್ಥಿತಿಯವರು ಎಲ್ಲ ಸಮುದಾಯವನ್ನು ಕೂಡ ಗುರುತಿಸ್ತೀವಿ ಆದರೆ ಇದು ಇದು ಹೇಳ್ತಿದ್ದಂತನೇ ಅಶ್ವತ್ಥನಾರಾಯಣನಿಗೆ ಒಂದು ಪ್ರಶ್ನೆ ಬರುತ್ತೆ ಸಿಟಿ ರವಿ ಅವರು ಬೇರೆ ತರ ಹೇಳಿಬಿಟ್ಟಿದ್ದಾರಲ್ಲ ಅಶ್ವತ್ಥನಾರಾಯಣ ಅವರೇ ಏನಿದು ಅಂತ ಹೇಳ್ತಾರೆ ಅವರು ನೋಡಿ ಚುನಾವಣೆ ಅನ್ನೋದು ಮುಸ್ಲಿಂ ಮುಸ್ಲಿಮ್ಮ ಹಿಂದೂನ ಇದರ ಮೇಲೆ ನಡೆಯುತ್ತೆ ಚುನಾವಣೆ ಅನ್ನೋದೇ ಮುಸ್ಲಿಮ್ಮ ಹಿಂದೂನ ಅನ್ನೋ ವಿಷಯದ ಮೇಲೆ ನಡೆಯುತ್ತೆ ಅಂತ ಸಿಟಿ ರವಿ ಹೇಳಿದ್ದಾರಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಕಾಗದೆ ಒದ್ದಾಡ್ತಾರೆ ಅಶ್ವತ್ಥನಾರಾಯಣ ಅವರು ಅಶ್ವತ್ಥನಾರಾಯಣ ಮುಸ್ಲಿಮರನ್ನ ದ್ವೇಷ ಮಾಡಬೇಡಿ ಅಂತ ಹೇಳಿದ್ರು ಪ್ರಧಾನಮಂತ್ರಿಗಳು ಅಂತ ಹೇಳ್ತಾರೆ ಈ ಬಾರಿ ಚುನಾವಣೆ ಮುಸ್ಲಿಂ ಹಿಂದೂಗಳ ಮೇಲೆ ನಡೆಯುತ್ತೆ ಅಂತ ಸಿಟಿ ರವಿ ಸ್ಟೇಟ್ಮೆಂಟ್ ಅನ್ನು ಹಾಕೊಳ್ತಾರೆ ಏನಿದೆ ಕಥೆ ಅಶ್ವತ್ಥನಾರಾಯಣ ಅವರು ಅಂತ ಕೇಳಿದಾಗ ಅಶ್ವತ್ಥನಾರಾಯಣ ಅವರಿಗೆ ಉತ್ತರ ಕೊಡಕಾಗಲ್ಲ ನಮ್ಮಲ್ಲಿ ಓಲೈಕೆ ಏನದಲ್ಲ ನಾವು ಭಾರತೀಯರಂದಾಗ ನ್ಯಾಷನಲಿಸಂ ದೇಶಭಕ್ತಿ ಅಲ್ಲಲ್ಲ ಅಲ್ಲಲ್ಲ ಈ ನೆರೇಟಿವ್ ನಲ್ಲಿ ಬಹಳ ಸ್ಪಷ್ಟವಾಗಿ ಏನಂದ್ರೆ ಎಲ್ಲರನ್ನು ವಿಶ್ವಾಸಿಗೆ ಮತಕ್ಕಾಗಿ ಅಂತ ಅಲ್ಲ ಇನ್ಕ್ಲೂಸಿವ್ ಆಗಿರಬೇಕು ಎಲ್ಲರನ್ನು ಪ್ರೀತಿಸಬೇಕು ಎಲ್ಲರ ಜೊತೆ ಕಾರ್ಯವನ್ನ ಮಾಡಬೇಕು ಕೆಲಸವನ್ನ ಮಾಡಬೇಕು ಕೆಲಸ ಮಾಡ್ಕೊಡಬೇಕು ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಡಬೇಕು ಪ್ರೋತ್ಸಾಹವನ್ನ ಕೊಡಬೇಕು ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರಬೇಕು ಅನ್ನುವಂತದ್ದು ಮೂಲ ಉದ್ದೇಶವಾಗಿದೆ ಮತಕ್ಕಾಗಿ ಕಾರ್ಯವನ್ನ ಮಾಡೋದಲ್ಲ ತುಷ್ಟೀಕರಣದ ರಾಜಕಾರಣ ಅಲ್ಲ ತುಷ್ಟೀಕರಣದ ರಾಜಕಾರಣವನ್ನ ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾವತ್ತೂ ಮಾಡಲ್ಲ ಸ್ಪಷ್ಟತೆ ಇರುವಂತ ರಾಜಕಾರಣವನ್ನ ಮಾಡ್ತೀವಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಸಬ್ಕಾ ಪ್ರಯಾಸ ಸಬ್ಕಾ ವಿಕಾಸ ಈ ಬಹಳ ಸ್ಪಷ್ಟವಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ತಿರೋದು ನ್ಯಾಷನಲಿಸ್ಟಿಕ್ ಆಗಿ ಈಗ ನೀವು ಈ ಸಂದೇಶ ಕೊಟ್ಟಾಗ ಯಾರ ಮಧ್ಯದಲ್ಲಿ ಅಲ್ಲ ಅನ್ನುವಂಥದ್ದು ಇದು ಜನಪರವಾಗಿ ಸರ್ಕಾರ ಕೊಡುವಂಥದ್ದು ಯಾರನ್ನ ದ್ವೇಷ ಮಾಡುವಂಥದ್ದು ಏನಲ್ಲ ಈ ವ್ಯಕ್ತಿಗಳು ಇರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಿರ್ತಾರೆ ಈ ಟಿಪ್ಪು ಸುಲ್ತಾನ್ ಅನ್ನೋಂಥದ್ದು ನರಹಂತಕ ಮತಾಂಧ ನಮ್ಮ ಸಮಾಜದಲ್ಲಿ ದ್ವೇಷ ವೈಮನಸ್ಸನ್ನ ಜಿಹಾದಿಯನ್ನ ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ದಂಥವ್ರು ಇಂಥ ಸ್ಪಷ್ಟತೆಯನ್ನು ಇಟ್ಕೋಬೇಕಾಗತ್ತೆ ಇವತ್ತು ಎಲ್ಲರನ್ನು ಟಿಪ್ಪು ಎಲ್ಲ ಮುಸಲ್ಮಾನರನ್ನು ನಾವು ಟಿಪ್ಪು ಸುಲ್ತಾನ್ ಅಂತ ಹೇಳಕ್ಕಾಗತ್ತಾ ಸೊ ಈ ರೀತಿ ಸ್ಪಷ್ಟತೆಯಲ್ಲಿ ಇವತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದಂದ್ರೆ ಎಲ್ಲಿ ಸ್ಪಷ್ಟತೆ ಕೊಡಬೇಕಾಗಿತ್ತು ಆ ಸ್ಪಷ್ಟತೆ ಕೊಡುವಂಥದ್ದಾಗುತ್ತೆ ಈಗ ಇವಾಗ ಅವ್ರ ತಂದೆ ಹೈದರಾಲಿ ಈಗ ಒಂದು ಅವ್ರ ತಂದೆ ಹೈದರಾಲಿ ಅವ್ರನ್ನ ಮತಾಂಧ ಅಂತ ಕರೆದ್ವಾ ನರಾಂತಕ ಅಂತ ಕರೆದ್ರಾ ನಮ್ಮಲ್ಲಿ ಓಲೈಕೆ ಅನ್ನೋದಲ್ಲ ನಾವು ಭಾರತೀಯರಂತ